ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ಯಾವ್ದಾರ ಎನಿ ಬ್ರೌಸರ್ಗೆ ಹೋಗಿ ಬ್ರೌಸ್ ಮಾಡಬೇಕಾದ್ರೆ ಯಾವ್ದಾರ ವೆಬ್ಸೈಟ್ಗೆ ಹೋಗ್ತೀವಿ ಫ್ರೆಂಡ್ಸ್. ಯಾವ್ದಾರ ವೆಬ್ಸೈಟಿಗೆ ಹೋದಾಗ ಈ ರೀತಿ ನಮಗೆ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಯಾವ್ದಾರ ಒಂದು ವೆಬ್ಸೈಟ್ಗೆ ಹೋಗ್ತೀರಾ, ವೆಬ್ಸೈಟಿಗೆ ಹೋದಾಗ ಜಸ್ಟ್ ನೋಡಿ ಫ್ರೆಂಡ್ಸ್, ನಮಗೆ ಕರೆಕ್ಟ್ ಆಗಿ ಶೋ ಅಪ್ ಆಗ್ತಾ ಇರಲ್ಲ, ಏನಾರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವು ಜಸ್ಟ್ ಯಾವ್ದಾರ ಒಂದು ವೆಬ್ಸೈಟಿಗೆ ಹೋದಾಗ ನಾವು ಕಂಪ್ಯೂಟರಲ್ಲಿ ಯಾವ ರೀತಿ ವರ್ಕ್ ಮಾಡ್ತೇವಲ್ಲ ಡೆಸ್ಕ್ಟಾಪಲ್ಲಿ, ಅದೇ ರೀತಿ ನಮಗೆ ಶೋ ಆಗ್ತಾ ಇರಬೇಕು ಫ್ರೆಂಡ್ಸ್. ಆ ರೀತಿ ನಾವು ಮಾಡೋದು ತುಂಬಾ ಸಿಂಪಲ್ ಆಗಿದೆ, ನಿಮ್ಮ ಮೊಬೈಲಲ್ಲೇ ಸೆಟ್ಟಿಂಗ್ ಮಾಡ್ಕೋಬಹುದು. ಇದು ಜಸ್ಟ್ ಮೊಬೈಲ್ಸ್ ವ್ಯೂಸ್ ಇರುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ಮೇಲ್ಗಡೆ ನೀವು 3 ಡಾಟ್ಸ್ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಫ್ರೆಂಡ್ಸ್, ಪ್ರತಿ ಒಂದು ಮೊಬೈಲ್ ಅಲ್ಲೂ ಡೆಸ್ಕ್ಟಾಪ್ ಸೈಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಡೈರೆಕ್ಟ್ ಆಗಿ ಕಂಪ್ಯೂಟರ್ ತರನೇ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾನು ಒಂದು ಈಗ ವೆಬ್ಸೈಟ್ ಗೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಗೂಗಲ್ ಈ ರೀತಿ ಕಾಣ್ತಾ ಇದೆ, ಇದು ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಇರೋದು. ಇಲ್ಲಿ ನಾನು ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಇದ್ದೇನೆ, ಸೊ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಸೊ ನೀವು ಅಲ್ಲಿ ಏನ್ ಮಾಡ್ತೀರಾ, ನಾರ್ಮಲ್ ಆಗಿ ನೀವು KPTCL ವೆಬ್ಸೈಟ್ ಗೆ ಹೋಗ್ಬೇಕಾಗುತ್ತೆ ಅನ್ಕೊಳ್ರಿ. ಸೊ ಇಲ್ಲಿ ನಾನು KPTCL ವೆಬ್ಸೈಟ್ ಗೆ ಹೋಗ್ತಾ ಇದ್ದೀನಿ. KPTCL ವೆಬ್ಸೈಟ್ ಹೋದಾಗ ಫ್ರೆಂಡ್, ನಮಗೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಸೊ ನಮಗೆ ವರ್ಕ್ ಮಾಡೋಕ್ಕೂ ಯಾವ್ದಾರ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು ಫ್ರೆಂಡ್, ಇಲ್ಲಿ ಮೇಲ್ಗಡೆ ಕಾಣಿಸ್ತಕ್ಕಂಥ 3 ಡಾಟ್ಸ್ ಇದಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಬಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇಲ್ಲಿ ಕಾಣ್ತಾ ಹೋಗ್ತವೆ. ಅಂದ್ರೆ ನಾವು ಡೆಸ್ಕ್ಟಾಪ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೇವಲ್ಲ ಅದೇ ರೀತಿ ನಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್. ಇದು ಯಾವ್ದಾರ ವೆಬ್ಸೈಟ್ ಗೆ ಹೋದಾಗ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್.